ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಸೇವಂತಿಗೆ ಗಿಡದ ಬಗ್ಗೆ ಮಾಹಿತಿನ ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಕೆಲವೊಂದು ಟಿಪ್ಸ್ಗಳನ್ನೂ ಕೂಡ ನಾನು ಕೊಡ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ಇನ್ನೂ ತನಕ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ನಾನು ಈ ಸೇವಂತಿಗೆ ಹೂವಿನ ಗಿಡನ ನಾನು ಒಂದು ತಿಂಗಳಾಯಿತು ತೊಗೊಂಡು ಬಂದು. ನಾನು ತೊಗೊಂಡು ಬಂದಾಗಲೇ ಇದರಲ್ಲಿ ಹೂವಿತ್ತು. ನಾನು ಅದನ್ನು ವಿಡಿಯೋ ಕೂಡ ಮಾಡಿದ್ದೆ, ರಿಪೋರ್ಟ್ ಮಾಡಿದಾಗ ನಿಮಗೆ ತೋರಿಸಿದ್ದೆ ನಾನು. ಈಗ ಇದ್ರ ಹೂಗಳೆಲ್ಲ ಬಾಡೋಗಿದೆ, ಹಾಗಾಗಿ ಈ ಹೂಗಳನ್ನ ನಾನು ತೆಗಿತಾ ಇದ್ದೀನಿ. ಈಗ ನೀವು ಹೂ ಬಾಡಿದಾಗ ಹೂಗಳನ್ನ ತೆಗಿಲಿಲ್ಲ ಅಂದರೆ ಗಿಡ ಕೂಡ ಒಣಗೋಗುತ್ತೆ. ಹಾಗಾಗಿ ನೀವು ಆದಷ್ಟು ಒಣಗೋಗಿರುವಂಥ ಗಿಡಗಳ ಹೂಗಳನ್ನ ನೀವು ಎಲ್ಲನೂ ತೆಗೆದುಬಿಡಿ. ಯಾಕಂದರೆ ನೀವು ಇದನ್ನು ತುಂಬಾ ಕೇರ್ ಮಾಡಬೇಕು, ಸೇವಂತಿಗೆ ಗಿಡ. ಯಾಕಂದರೆ ಇದು ನಾನು ತೊಗೊಂಡು ಬಂದಿರೋದು ಹೈಬ್ರಿಡ್ ಪ್ಲ್ಯಾಂಟ್ ಇದು. ನಾನು ನರ್ಸರಿಯಿಂದ ನೀವು ಯಾವಾಗಲೇ ಸೇವಂತಿಗೆ ಹೂವಿನ ಗಿಡಗಳನ್ನು ತೊಗೊಂಡು ಬನ್ನಿ, ಹೂ ಅರಳಿರೋದನ್ನು ತರಬಾರ್ದು, ಮೊಗ್ಗಾಗಿರೋದನ್ನು ತರಬೇಕು. ನಾನು ಹೋದಾಗ ಅಲ್ಲಿ ಮೊಗ್ಗು ಇರುವಂಥದ್ದು ಯಾವುದೂ ಇರಲಿಲ್ಲ, ಅರಳಿರುವಂಥ ಹೂವಿಂದೇ ಇತ್ತು. ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ. ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ಒಂದು ತಿಂಗಳ ತನಕ ಇದು ಹೂ ಚೆನ್ನಾಗಿತ್ತು. ಈಗ ಎಲ್ಲ ಬಾಡೋಗಿದೆ ನೋಡಿ. ಬಾಡು ಹೋದ್ರೂ ಕಲರ್ ತುಂಬಾ ಚೆನ್ನಾಗಿದೆ. ನಾನು ಮೂರು ಪಾಟಲ್ಲಿ ಇರೋದನ್ನು ಎಲ್ಲನೂ ಹೂಗಳನ್ನ ತೆಗ್ದಿದ್ದೀನಿ. ಈಗ ಇದಕ್ಕೆ ನಾವೇನು ಮಾಡಬೇಕು ಅಂದರೆ, ಈ ಪಾಟಲ್ಲಿ ನಾವು ಒಂದು ಸ್ವಲ್ಪ ಮಣ್ಣನ್ನು ಕೆಳಗಡೆ ಬಿಡಿಸ್ಬೇಕು, ಮೇಲೆ ಕೆಳಗಡೆ ಮಾಡಬೇಕು ಮಣ್ಣನ್ನು. ಸ್ವಲ್ಪ ಏರ್ ಸರ್ಕ್ಯುಲೇಷನ್ ಆಗೋ ಥರ ಮಾಡ್ತಾ ಇರಬೇಕು 15 ದಿನಕ್ಕೊಂದ್ಸರಿ. ನೋಡಿ, ಇದರಲ್ಲಿ ಸಣ್ಣ ಸಣ್ಣ ಮೊಗ್ಗು ಕೂಡ ಬರ್ತಾ ಇದೆ. ಇದು ಜಾಸ್ತಿ ಆಗಬೇಕು ಅಂದರೆ ನೀವೀಗ ಮಣ್ಣನ್ನು ಒಂಚೂರು ಸಡ್ಲ ಮಾಡ್ಕೋಬೇಕು. ಸಡ್ಲ ಮಾಡಿದ್ರೆ ಏರ್ ಸರ್ಕ್ಯುಲೇಷನ್ ಆಗಿ ಬೇರುಗಳಿಗೆ ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತೆ. ಆಮೇಲೆ ಇದಕ್ಕೆ ಈಗ ಒಂದು ಸ್ವಲ್ಪ ಫರ್ಟಿಲೈಸರ್ ಕೂಡ ಕೊಡಬೇಕು. ಮತ್ತೆ ಮೊಗ್ಗು ಬಂದು ಹೂಗಳು ತುಂಬ ಚೆನ್ನಾಗಿ ಅರಳಬೇಕಲ್ವಾ, ಹಾಗಾಗಿ ನೋಡಿ ಈ ರೀತಿ ಮಣ್ಣನ್ನು ಸಡ್ಲ ಮಾಡ್ತಾ ಇರಬೇಕು ಆವಾಗವಾಗ. ನಮ್ಮೂರಲ್ಲಿ ಸ್ವಲ್ಪ ದಿನ ಮಳೆ ಕಂಟಿನ್ಯೂಯಸ್ ಆಗಿತ್ತು. ಮಳೆ ಕಂಟಿನ್ಯೂಯಸ್ ಆಗಿ ಬರ್ತಾ ಇರೋದ್ರಿಂದನೂ ಮಣ್ಣು ಕೆಲವೊಮ್ಮೆ ಗಟ್ಟಿಯಾಗುತ್ತೆ, ಆವಾಗ ಏರ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಹಾಗಾಗಿ ನೀವು ಆದಷ್ಟು ಮಣ್ಣನ್ನು ಸಡ್ಲ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು, ಈಗ ನಾನು ಕೆಲವೊಂದು ಕಟಿಂಗ್ಸನ್ನು ನೆಟ್ಟಿದ್ದೆ ಮೊದಲು. ಅದು ಅಂದರೆ ಜವಾರಿ ಗಿಡ ನೋಡಿ ಇದು. ಇವುಗಳನ್ನ ನಾನು ಪಾಟ್ಗೆ ಹಾಕೋತೀನಿ. ಇದು ಕಟಿಂಗ್ ಆದಮೇಲೆ ನಾನು ಒಂದು ಸ್ವಲ್ಪ ಪಿಂಚಿಂಗ್ ಮಾಡಿದ್ದೆ, ಬಿಟ್ಟರೆ ಮತ್ತೆ ವಾಪಸ್ ಇದಕ್ಕೆ ನಾನು ರಿಪೋರ್ಟ್ ಎಲ್ಲ ಮಾಡಿರಲಿಲ್ಲ. ಹಾಗೆ ನೋಡಿ, ಇದರಲ್ಲಿ ಒಣಗಿರುವಂಥ ಗಿಡಗಳ ಎಲೆಗಳನ್ನೆಲ್ಲ ನಾನು ತೆಗೆದು ಬಿಡಬೇಕು. ಈ ರೀತಿ ಬ್ಲ್ಯಾಕ್ ಆಗಿರುವಂಥದ್ದು ಈ ಥರದನ್ನು ಇಟ್ಟರೆ ಸುಮ್ಮನೆ ಎನರ್ಜಿ ವೇಸ್ಟ್ ಆಗುತ್ತೆ. ಹಾಗಾಗಿ ನೀವು ಆದಷ್ಟು ಅಂಥ ಎಲೆಗಳನ್ನು ಅಥವಾ ಹುಳ ಏನಾದರೂ ಹತ್ತಿದೆಯಾ ಒಂದು ಸಾರಿ ಚೆಕ್ ಮಾಡ್ಕೋಬೇಕು. ಇದಕ್ಕೆ ಬೇಗ ಹುಳ ಹತ್ಕೊಳುತ್ತೆ ಫ್ರೆಂಡ್ಸ್. ಇದಕ್ಕೆ ಕರಿ ಕಲರ್ ಹೂ ಹುಳ ಇರುತ್ತೆ, ಇಲ್ಲಾಂದರೆ ಮಿಲಿ ಬಗ್ಸ್ ಆಗುತ್ತೆ. ಹಾಗಾಗಿ ನೀವು ಆವಾಗವಾಗ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಎಲೆಗಳೇನಾದ್ರೂ ಇದ್ದರೆ ಅದನ್ನು ತೆಗ್ದು ಹಾಕಿಬಿಡಿ. ಎನರ್ಜಿ ಸೇವ್ ಆಗುತ್ತೆ ನೀವು ಈ ರೀತಿ ತೆಗೆದ್ರೆ. ನೋಡಿ, ನಾನು ಈ ಪಾಟಿಂದ ತೆಗಿತಾ ಇದ್ದೀನಿ. ನೋಡಿ, ಕಟಿಂಗ್ ಇದೆಲ್ಲ ಎಷ್ಟು ಚೆನ್ನಾಗಿ ಬೇರ್ ಬಂದಿದೆ ಅಂತ. ಆಮೇಲೆ ನೀವು ರಿಪೋರ್ಟ್ ಮಾಡಬೇಕಾದ್ರೆ ಪೂರ್ತಿ ಬೇರನ್ನು ಬಿಡಿಸ್ಬೇಡಿ. ಇದೇ ರೀತಿ ನಾನು ಯಾವ ರೀತಿ ಇಡ್ತಾ ಇದ್ದೀನಲ್ಲ ಇದೇ ರೀತಿ ಇಡಿ. ಇಲ್ಲಾಂದರೆ ಗಿಡಗಳು ಸ್ವಲ್ಪ ಕೆಲವೊಮ್ಮೆ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಆದಷ್ಟು ಪಾಟ್ ಸಮೇತ ಆ ಮಣ್ಣಿನ ಸಮೇತನೇ ನೀವು ಇಡಿ. ಹಾಗೆ ಇದಕ್ಕೆ ಮಣ್ಣನ್ನು ಹಾಕಿ ಮುಚ್ಚಿ. ಇದಕ್ಕೆ ಸಾಯಿಲ್ ಮಿಕ್ಸ್ ಏನಂದರೆ, ನೀವು ಮರಳನ್ನು ಜಾಸ್ತಿ ಹಾಕಬೇಕು, ಮಣ್ಣು ಸಡ್ಲ ಇರಬೇಕು. ಆ ರೀತಿ ಪಾಟಿಂಗ್ ಮಿಕ್ಸನ್ನು ರೆಡಿ ಮಾಡ್ಕೋಬೇಕು. ಮಣ್ಣು ಮರಳು ಮತ್ತು ವರ್ಮಿ ಕಂಪೋಸ್ಟನ್ನು ಮಿಕ್ಸ್ ಮಾಡಿದ್ದೀನಿ ನಾನು. ನೀವು ಬೇಕು ಅಂದರೆ ಕೋಕೋಪೀಟ್ ಕೂಡ ಹಾಕೋಬೋದು. ನಮ್ಮಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ನಾನು ಕೋಕೋಪೀಟನ್ನು ಬಳಸಲ್ಲ. ನಾನು ಅದೇ ರೀತಿಯಾಗಿ ಮಣ್ಣನ್ನು ರೆಡಿ ಮಾಡಿಕೊಂಡು ಈ ಪಾಟಲ್ಲಿ ಇಟ್ಕೊಂಡಿದ್ದೀನಿ. ಈ ಹಿಂದೆ ಕೂಡ ನಾನು ನಿಮಗೆ ತೋರಿಸಿದ್ದೆ ನಾನು ಯಾವ ರೀತಿ ಪಾಟ ಮಿಕ್ಸ್ ಮಾಡಿದ್ದೀನಿ ಅಂತ. ಆಮೇಲೆ ಇದಕ್ಕೆ ಬೇವಿನ ಹಿಂಡಿ, ಇಲ್ಲ ಅಂದರೆ ನೀವು ಬೂದಿನ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫಂಗಸ್ ಬರೋ ಚಾನ್ಸಸ್ ಇರುತ್ತೆ ಮಣ್ಣಲ್ಲಿ, ಹಾಗಾಗಿ. ಆಮೇಲೆ ಇದಕ್ಕೆ ಬಿಸಿಲು ಬೇಕೇ ಬೇಕು ಫ್ರೆಂಡ್ಸ್. ಇದಕ್ಕೆ 3-4 ಗಂಟೆ ಬಿಸಿಲು ಬೇಕು, ಅಂದರೆ ಮಾತ್ರ ಹೂಗಳು ತುಂಬಾ ಚೆನ್ನಾಗಿ ಕೊಡುತ್ತೆ. ಇನ್ನು ನೆಕ್ಸ್ಟು ಫರ್ಟಿಲೈಸರ್ ಅಂತ ಬಂದರೆ, ನಾನು ಇವತ್ತು ಇದಕ್ಕೆ
ಇಪ್ಸಮ್ ಸಾಲ್ಟನ್ನು ಹಾಕ್ತಾ ಇದ್ದೀನಿ. ನಾನು ರೀಪಾಟ್ ಕೂಡ ಮಾಡಿದ್ದೀನಿ. ರೀಪಾಟ್ ಮಾಡಿದಾಗ ಕೆಲವೊಮ್ಮೆ ಶಾಕ್ಗೆ ಹೋಗಿರ್ತವೆ ಗಿಡಗಳು, ಹಾಗಾಗಿ ನೀವು ಆದಷ್ಟು ಇಪ್ಸಮ್ ಸಾಲ್ಟನ್ನು ಕೊಟ್ಟರೆ ಇದು ಮೂರ್ನಾಲ್ಕು ಥರ ನಿಮಗೆ ಬೆನಿಫಿಟ್ ಆಗುತ್ತೆ. ಶಾಕಿಂದ ಗಿಡಗಳು ಚೆನ್ನಾಗಿ ಬರುತ್ತೆ, ಆಮೇಲೆ ಇದು ಹೂ ಬರೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹೂಗಳು ಚೆನ್ನಾಗಿ ಅರಳೋಕ್ಕೆ, ಕಲರ್ ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನೀವು ಆದಷ್ಟು ಇಪ್ಸಮ್ ಸಾಲ್ಟನ್ನು ಯೂಸ್ ಮಾಡಿ, ಇಲ್ಲಾಂದರೆ ನೀವು DAP ಏನಾದರೂ ಹಾಕ್ಕೋಬೋದು, ಇಲ್ಲ NPKನಾದರೂ ಹಾಕ್ಕೋಬೋದು. ಈ ಗಿಡ ಹೆವಿ ಫೀಡರು, ನೀವು 15 ದಿನಕ್ಕೊಂದ್ಸಾರಿ ಇದಕ್ಕೆ ಫರ್ಟಿಲೈಸರ್ ಹಾಕಬೇಕು. ನೀವು ಬಾಳೆಹಣ್ಣಿನ ಸಿಪ್ಪೆ ಫರ್ಟಿಲೈಸರ್ ಕೂಡ ಹಾಕಿದ್ರು ಚೆನ್ನಾಗಿ ಬೆಳೆಯುತ್ತೆ. ಇದು ಸಗಣೆ ಗೊಬ್ಬರ ಈ ರೀತಿ 15 ದಿನಕ್ಕೊಂದ್ಸಾರಿ ಚೇಂಜ್ ಮಾಡ್ತಾ ಇರಬೇಕು ಗೊಬ್ಬರನ. ನೀವು ಗಿಡಗಳಿಗೆ ಹೂಗಳು ಚೆನ್ನಾಗಿ ಬರುತ್ತೆ, ಆಮೇಲೆ ಬುಷಿಯಾಗಿ ಕೂಡ ಬರುತ್ತೆ ಇದು. ಇನ್ನು ನೆಕ್ಸ್ಟ್ ಇದಕ್ಕೆ ಬೇವಿನ ಎಣ್ಣೆಯಿಂದ ನೀವು ಸ್ಪ್ರೇ ಮಾಡ್ಕೋಬೋದು, ಇಲ್ಲಾಂದರೆ ಮಜ್ಜಿಗೆಯಿಂದ ಸ್ಪ್ರೇ ಮಾಡಿ ಯಾವುದರಿಂದನಾದರೂ ನೀವು 15 ದಿನಕ್ಕೊಂದ್ಸಾರಿ ನೀವು ಸ್ಪ್ರೇ ಮಾಡಲೇಬೇಕು. ಬೇವಿನ ಎಣ್ಣೆ ಒಂದು ಸ್ವಲ್ಪ ಲಿಕ್ವಿಡು ಕೂಡ, ಏನು ಹ್ಯಾಂಡ್ ವಾಶ್ ಲಿಕ್ವಿಡ್ ಕೂಡ ನೀವು ಇದಕ್ಕೆ ಹಾಕ್ಕೋಬೋದು. ಇಪ್ಸಮ್ ಸಾಲ್ಟ್ನ ನೀವು ನೀರಲ್ಲಿ ಕೂಡ ಮಿಕ್ಸ್ ಮಾಡಿ ಹಾಕ್ಕೋಬೋದು. ಇಪ್ಸಮ್ ಸಾಲ್ಟ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದನ್ನು ಯಾವ ರೀತಿಯೆಲ್ಲ ಯೂಸ್ ಮಾಡ್ಬೋದು, ಯಾವ್ಯಾವ ಗಿಡಕ್ಕೆ ಯೂಸ್ ಮಾಡ್ಬೋದು ಅಂತ ನೋಡಿ. ಈಗ ಒಂದು ಸಾರಿ ಎಲ್ಲ ಗಿಡಕ್ಕೂ ಚೆನ್ನಾಗಿ ನೀವು ನೀರನ್ನು ಹಾಕಿ, ಮಣ್ಣು ಮಾತ್ರ ತುಂಬಾ ಮರಳು ಮರಳಾಗಿರಬೇಕು, ಆ ರೀತಿಯಾಗಿ ನೋಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.